ಗೊತ್ತದು? ಅದೆಲ್ಲ ಬೇಡ ಪುಣ್ಯ. ಹೇಳಿದ್ದು ನಾನು, ನೀನು ಆಡಿದ ಮಹತ್ತಿಗೆ ಮತ್ತೆ ಹಾಗಾದ್ರೆ ನಾನು ಏನ್ ಹೇಳ್ತೇನೆ? ನಾನು ನಿನ್ನ ಹತ್ರ ಇಲ್ಲ ಅಂತ ಹೇಳಿದ್ನಾ, ಮಾತ್ರ ಲೋಕಕ್ಕೆ ಗೊತ್ತು ಅಂತ ಹೇಳ್ಬೇಕು. ಹಾ, ನಿನಗೆ ಗೊತ್ತಾಗ್ತದೆ ಉಂಟು ಎನ್ನುವ ಮಾತ್ರ ಉತ್ತರವನ್ನು ಹೇಳಬೇಕು. ನಿನ್ನ ಪ್ರಸಂಗ ಯಾವ್ದು ಅಂತಲೇ ನನಗೆ ಗೊತ್ತಿಲ್ಲ. ಪ್ರಸಂಗ ಯಾವ್ದು ಅಧಿಕಾರ ನಿಂಗೇನು? ಎರಡೆರಡು ಸಲ ಬಂದು ಹೋದ ಪ್ರಸಂಗದ ಹಿಡಿತ ನನಗೆ ಸಿಗಲಿಲ್ಲ, ಮತ್ತೆ ಈಗ ಬಂದ ನಿನಗೆ ಸಿಗ್ತಲ್ಲ. ನಾನು ಅದು ಹಿಡಿತಕ್ಕೆ ಸಿಕ್ಕದೆ ಬರುವುದೇ ಇಲ್ಲ. ನೋಡು, ಈಗ ಹಿಡಿತ ಸಿಕ್ಕದೆ ಬಂದ ಒಂದು ಎರಡು ದಿವಸ ನೀನ್ ನನ್ನ ಜೊತೆಯಲ್ಲಿ ಮಾತಾಡು. ಈಗ ಹೊಸ್ತು ಬಂದದಲ್ಲ, ನಾನು ಎರಡು ದಿವಸ ಮಾತಾಡು ಈ ಪ್ರಸಂಗದಲ್ಲಿ ಏನಂತ ನಾನು ತೋರಿಸ್ಕೊಡ್ತೇನೆ. ಕೆಲವು ದಿವಸ ಅದೆಲ್ಲ ಕೆಲವು ದಿವಸ ಇರ್ತೀನಿ ಇದರಲ್ಲಿ, ಈ ಪ್ರಸಂಗದಲ್ಲೇ ಕೆಲವು ದಿವಸ ಇರ್ತೀನಿ. ಇರ್ತೇಲ್ಲ ಪುಣ್ಯಾತ್ಮ, ನಾವು ತಗೊಂಡದ್ದೆ ಅಷ್ಟುಂಟು ಗೊತ್ತುಂಟ. ನೀ ತಕ್ಕೊಂಡದಕ್ಕೆ ಅನುಗುಣವಾಗಿ ನಿಷ್ಠೆ ಸಲ್ಲಿಸುವುದಕ್ಕೆ ನನ್ನ ಆಕ್ಷೇಪ ಇಲ್ಲ. ಈಗ ನಿನ್ಗೆ ತಗೊಳ್ಳುವ ಅಗತ್ಯ ಇಲ್ಲ, ನಿನ್ನ ಹತ್ರ ಬೇಕಾದಷ್ಟು ಉಂಟಲ್ಲ. ಅದೇ ಅದ್ರಲ್ಲಿ ಇದ್ದದ್ದರಲ್ಲಿ ನಿನ್ನ ಅಪ್ಪ ಮಾಡಿಟ್ಟದ್ದು ಉಂಟಲ್ಲ. ಅಲ್ಲ, ಅಪ್ಪನು ಮಾಡಿಟ್ಟದ್ದುಂಟು, ಸ್ವಯಂ ನಾನು ಸಂಪಾದಿಸಿದ್ದು ಉಂಟು. ಈಗ ಎಂತ ಸಂಪಾದನೆ ಮಾಡಿ ನಮ್ಗೆ ಗೊತ್ತಿಲ್ಲ. ಸಂಪಾದನೆ ಮಾಡಿದ್ದು ಯಾರಿಗೆ ಉಳಿಯುತ್ತದೆ ಗೊತ್ತೋ? ವಿನಿಯೋಗ ಮಾಡ್ಲಿಕ್ಕೆ ಹೆಚ್ಚು ಮಾರ್ಗ ಇಲ್ಲದವರಿಗೆ ವಿನಿಯೋಗದ ಮಾರ್ಗವೇ ಹೆಚ್ಚಾಗಿ, ಸಂಪಾದನೆ ಕಡಿಮೆ ಆದವರಲ್ಲಿ ಬೇಡುವ ತಟ್ಟೆ ಮಾತ್ರ ಇರುವುದು ಅವರ ಸಂಪಾದನೆ. ತಮ್ಮ ಮನೆ ಎಲ್ಲ ಉಂಟು, ಎಲ್ಲೆಲ್ಲ ಇಡ್ಲಿಕ್ಕಿದ್ದದಲ್ಲ ನಾನೇ ಇಟ್ಟುಕೊಂಡಿದ್ದೇನೆ. ನಿನಗೆ ಎಲ್ಲಿಟ್ಟಿದ್ದೀನಿ ಇಟ್ಕೊಂಡು ನೋಡ್ತೇನೆ. ನಾನಿಟ್ಟದನ್ನು ನೀನು ನೋಡ್ತೇನೆ ಅಂತ ಹೇಳಿ ಆಗಿತ್ತು. ನೋಡು ನೋಡು, ನೀನು ಹಾಗೆಲ್ಲ ಇಟ್ಕೊಳ್ತೇನೆ ಹೀಗೆಲ್ಲ ಇಟ್ಕೊಳ್ತೇನೆ ನನ್ನ ಮುಂದೆ ಸವಾಲನ್ನು ಹಾಕ್ಬೇಡ. ರಾವಣೇಶ್ವರ ಮಹಾಪ್ರಭುಗಳ ಯೋಗ್ಯತೆ ನಿನಗೆ ಗೊತ್ತಿಲ್ವಾ? ಗೊತ್ತುಂಟ, ಅಲ್ಪ ಸ್ವಲ್ಪ ಗೊತ್ತು. ಹಾ, ರಕ್ಕಸರಿಗೆ ಅವರು ಇಂದ್ರನಾಗಿರು, ರಕ್ಕಸೇಂದ್ರ ಅವರು ರಾಕ್ಷಸೇಂದ್ರ, ರಾಕ್ಷಸೇಂದ್ರ ನರರಿಗೆ ಇಂದ್ರಪುರ ಆಯ್ದವನು ಅವ ನರೇಂದ್ರ. ಮನಸ್ಸು ಮಾಡಿದ್ರೆ ನಿನ್ನ ಎಷ್ಟು ದ್ರವ್ಯಗಳು ಸಂಗ್ರಹಿಸಿಟ್ಟಿದ್ಯ, ರಾತ್ರಿ ಬೆಳಗಾವುದ್ರೆ ಯಾವುದು ಚಲಾವಣೆ ಆಗದಾಗೆ ಮಾಡ್ಯ ನೆನ್ಪಿಟ್ಟು ನೆನ್ಪಿಟ್ಟು. ಇನ್ನು ನೀವು ಚಿಲ್ಲಿ ಪಂಡ್ರಿ ವ್ಯವಹಾರ ಇಲ್ಲದಾಗೆ ಮಾಡ್ಯಾಕೆ? ನನಗೆ ಇಲ್ಲದಾಗೆ ಮಾಡುದು ಅಂತಂದ್ರೆ ಅವಸೂರೆಗೊಳ್ಳುವುದಿಂತಲೋ ನನ್ನಲ್ಲಿ ಇದ್ದದ್ದು ವಿನಿಯೋಗದಾಗದಿರು. ವಿನಿಯೋಗ ಆಗದ ಹಾಗೆ ನೆನ್ಪಿಟ್ಟುಕೋ. ನಮಗೆ ನಾವು ವಿನಿಯೋಗಿಸುವುದಕ್ಕಾಗದ್ದನ್ನು ಸಂಪಾದಿಸುವ ಅಭ್ಯಾಸ ಇಲ್ಲ. ನಾವು ಸಂಪಾದಿಸಿದ್ದನ್ನು ಯಾವಾಗಲೂ ವಿನಿಯೋಗಿಸ್ತೇವೆ. ಲೋಕದಲ್ಲಿ ಯಾವ ನರೇಂದ್ರರು ಬಂದರು, ನಮ್ಮ ಅರ್ಹತೆಗೆ ಉಚಿತವಾದದ್ದನ್ನೇ ಯಾರು ಸಂಪಾದಿಸ್ತಾರೋ ಅವರಿಗೆ ಯಾವತ್ತೂ ಕಳೆದುಕೊಳ್ಳುವ ಭೀತಿ. ಈಗ ಮೊದಲು ನೋಡು, ಆ ಮೊದಲು ಲಂಕೆಯಲ್ಲಿ ಎಂತೆಂತವರೆಲ್ಲ ಇದ್ದಾರೆ, ಈ ನರೇಂದ್ರ ಬಂದ ಮೇಲೆ ಏನು ಅಂತ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಡ್ತಾರೆ ಅವರು. ಅವ ಬಂದ ಮೇಲೆ ಕೆಲವರಾದರೂ ಹೆದರುವುದಕ್ಕೆ ತೊಡಗಿದ್ದಾರೆ ಅಂತಂದ್ರೆ ಅವರು ಹೆದರಬೇಕಾದ ಕಾಲ ಯಾವತ್ತೋ ಕಳೆದ್ರು, ಹೆದರಿಸುವ ಈಗ ಬಂದಿದ್ದಾರೆ ಅಂತ ತಾತ್ಪರ್ಯ. ನೋಡುವ, ನೀನು ನವನಿಧಿಗಳ ಭಂಡಾರದ ಒಡೆಯ. ಹೌದು.